ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಧ್ಯಾಯ 6 ನಿಯಂತ್ರಣ ಮತ್ತು ಸಹಭಾಗಿತ್ವ, ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ. ಇದನ್ನು ತಯಾರಿಸಿದ್ದು ರಾಜ್ಯ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಇವರು. ಎಲ್ಲ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಉದಾಹರಣೆಗೆ, ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆಳೆದುಕೊಳ್ಳೋದು. ಇದನ್ನು ನಿರ್ವಹಿಸಲು ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವ ವ್ಯವಸ್ಥೆಗಳನ್ನು ಬಳಸಿಕೊಳ್ಳುತ್ತವೆ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರವ್ಯೂಹ ಮತ್ತು ಅಂತಃಸ್ರಾವಕ ಗ್ರಂಥಿಗಳಿಂದ ನಿರ್ವಹಿಸಲ್ಪಡುತ್ತದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಪ್ರಾಣಿಗಳಲ್ಲಿ ನರವ್ಯೂಹವನ್ನು ನಾವು ಗಮನಿಸಬಹುದು. ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ. ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ ಮುಂತಾದ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಕಂಡುಬರುತ್ತವೆ. ನರಕೋಶದ ಬಗ್ಗೆ ನೋಡ್ತಾ ಇದ್ದೀವಿ. ನರವ್ಯೂಹದ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ನರಕೋಶ ಆಗಿರ್ತಾ ಇದೆ. ನರಕೋಶದ ಚಿತ್ರ ನೋಡ್ತಾ ಇದ್ದೀರಿ, ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಚಿತ್ರ. ಭಾಗಗಳನ್ನು ಗಮನಿಸಬಹುದು: ಕೋಶಕಾಯ, ಕೋಶ ಕೇಂದ್ರ, ಡೆಂಡ್ರೈಟ್. ಕೋಶಕಾಯದಿಂದ ಹೊರಡುವಂಥ ಉದ್ದನೆಯ ಒಂದು ರಚನೆ ನೋಡ್ತಾ ಇದ್ದೀವಿ, ಆಕ್ಸಾನ್. ಹಾಗೆಯೇ ನರತುದಿಯನ್ನು ಗಮನಿಸಬಹುದು. ನರಕೋಶಗಳು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನು ಪಡೆದಿವೆ. ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹಿತವಾದ ಈ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಈ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಎಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ಎರಡು ನರಕೋಶಗಳ ನಡುವಣ ಅಂತರವನ್ನು ಸಂಸರ್ಗ ಅಂತ ಕರೆಯಲಾಗ್ತಾ ಇದೆ. ಎಕ್ಸಾನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ. ನೆಕ್ಸ್ಟ್ ಪಾಯಿಂಟ್, ಪರಾವರ್ತಿತ ಕ್ರಿಯೆ. ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ನಾವು ಪರಾವರ್ತಿತ ಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. ಪರಾವರ್ತಿತ ಕ್ರಿಯೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸಬಹುದು. ಪರಾವರ್ತಿತ ಪ್ರತಿಕ್ರಿಯೆಗಳ ಸಂದರ್ಭಗಳಲ್ಲಿ ನಾವು ಅದರ ಬಗ್ಗೆ ಏನನ್ನೂ ಯೋಚಿಸದೆ ಅಥವಾ ನಮ್ಮ ಪ್ರತಿಕ್ರಿಯೆಗಳ ನಿಯಂತ್ರಣದ ಬಗ್ಗೆ ಯಾವ ಭಾವನೆಯೂ ಇಲ್ಲದೆ ಏನಾದರೂ ಮಾಡುತ್ತೇವೆ ಅನ್ನುವಂಥ ಮಾಹಿತಿಯನ್ನು ಗಮನಿಸಬಹುದು. ನೆಕ್ಸ್ಟ್ ಪಾಯಿಂಟ್, ಪರಾವರ್ತಿತ ಚಾಪ. ಪರಾವರ್ತಿತ ಪ್ರತಿಕ್ರಿಯೆಯ ಸಂದೇಶದ ಹರಿವಿನ ಮಾರ್ಗ ನಾವಿಲ್ಲಿ ಗಮನಿಸಬಹುದು. ಪರಾವರ್ತಿತ ಚಾಪ ಅಂದರೆ ಟೆಕ್ಸ್ಟ್ಬುಕ್ನಲ್ಲಿ ಕೊಟ್ಟಿರುವಂಥ ಈ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಪರಾವರ್ತಿತ ಚಾಪ ಅಂದರೆ ಪ್ರತಿಕ್ರಿಯೆ ಉಂಟಾಗುವವರೆಗೆ, ಅಂದರೆ ಪ್ರಚೋದನೆ ಉಂಟಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೆ ನರ ಸಂದೇಶಗಳು ಹಾದು ಹೋಗುವಂಥ ಮಾರ್ಗವನ್ನು ನಾವಿಲ್ಲಿ ಪರಾವರ್ತಿತ ಚಾಪ ಅಂತ ಕೂಡ ಹೇಳಬಹುದಾಗ್ತಾ ಇದೆ. ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನೇ ತಾನಾಗಿ ಉಂಟಾಗುತ್ತವೆ. ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ಪರಾವರ್ತಿತ ಚಾಪದ ಭಾಗಗಳು ಮತ್ತು ಕಾರ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋದಾಗ ಮೊದಲನೇದಾಗಿ ನೋಡ್ತಾ ಇದ್ದೀವಿ, ಗ್ರಾಹಕಗಳು, ಜ್ಞಾನೇಂದ್ರಿಯಗಳು ಪ್ರಚೋದನೆಯನ್ನು ಸ್ವೀಕರಿಸ್ತಾ ಇದ್ದಾವೆ. ಅದೇ ರೀತಿ ಜ್ಞಾನವಾಹಿನರ ಸಂದೇಶಗಳನ್ನು ಮಿದುಳು ಬಳ್ಳಿಗೆ ಸಾಗಿಸುತ್ತದೆ. ನೆಕ್ಸ್ಟು, ಮಿದುಳು ಬಳ್ಳಿ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಸ್ಥಾನ ಆಗಿದೆ. ಪ್ರಚೋದನೆಗಳನ್ನು ಗ್ರಹಿಸಿ ಕಾರ್ಯನಿರ್ವಾಹಕಗಳಿಗೆ ಸೂಕ್ತ ನಿರ್ದೇಶನ ನೀಡುವುದು ಈ ಮೆದುಳು ಬಳ್ಳಿ, ಅಂದರೆ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ. ನೆಕ್ಸ್ಟ್, ಕ್ರಿಯಾವಾಹಿನರ ಪ್ರತಿಕ್ರಿಯೆಗಳನ್ನು ಮೆದುಳು ಬಳ್ಳಿಯಿಂದ ಕಾರ್ಯನಿರ್ವಾಹಕಕ್ಕೆ ಸಾಗಿಸುವುದು. ಅದೇ ರೀತಿ ಕಾರ್ಯನಿರ್ವಾಹಕ ಸ್ನಾಯುಗಳ ಚಲನೆಯನ್ನು ಉಂಟು ಮಾಡುವುದು. ನೆಕ್ಸ್ಟ್, ಪರಾವರ್ತಿತ ಚಾಪದ ಮಾರ್ಗವನ್ನು ನಾವಿಲ್ಲಿ ಗಮನಿಸಬಹುದು, ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು. ಒಂದು ಟಾಸ್ಕನ್ನು ನೋಡ್ತಾ ಇದ್ದೀರಿ. ಒಬ್ಬ ವ್ಯಕ್ತಿಯು ಹಾವನ್ನು ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ. ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುಗತವಾಗಿ ನಿರೂಪಿಸಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೋಡಬಹುದು. ಮನೆ ಕೆಲಸ ನೋಡ್ತಾ ಇದ್ದೀರಿ, ನ್ಯೂರಾನ್ನ ರಚನೆಯನ್ನು ತೋರಿಸುವಂತಹ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಹಾಗೆಯೇ ಪರಾವರ್ತಿತ ಕ್ರಿಯೆ ಅಂದರೇನು, ಉದಾಹರಣೆ ಕೊಡಿ. ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅನ್ನುವಂಥ ಒಂದು ಪ್ರಶ್ನೆ ಗಮನಿಸಬಹುದು. ನೆಕ್ಸ್ಟ್ ಪಾಯಿಂಟ್, ಮಾನವನ ಮಿದುಳು.
ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾಗಿದೆ. ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವಿರುವ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಮಿದುಳು ತಲೆಬುರುಡೆಯ ಒಳಗೆ ಇದೆ. ತಲೆಬುರುಡೆಯ ಮೂಳೆಯೊಳಗೆ ಒಂದು ದ್ರವ ತುಂಬಿದ ಬಲೂನಿನಲ್ಲಿ ಮಿದುಳು ಇರಿಸಲ್ಪಟ್ಟಿದೆ. ಇದು ಆಘಾತದಿಂದ ರಕ್ಷಣೆಯನ್ನು ಒದಗಿಸ್ತಾ ಇದೆ. ಈ ತಲೆಬುರುಡೆಯ ಮೂಳೆಯೊಳಗೆ ಕಂಡುಬರುವಂಥ ದ್ರವವನ್ನು ಗಮನಿಸಿದಾಗ ಅದು ಸೆರೆಬ್ರೋ ಸ್ಪೈನಲ್ ದ್ರವ ಆಗಿರ್ತಾ ಇದೆ, ಗಮನಿಸಬೇಕು. ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆ ಮಿದುಳು ಬಳ್ಳಿಯನ್ನು ರಕ್ಷಿಸುತ್ತದೆ. ನೆಕ್ಸ್ಟ್, ಆಲೋಚಿಸಲು ಮತ್ತು ಈ ಆಲೋಚನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮಿದುಳು ನಮಗೆ ಅನುವು ಮಾಡಿಕೊಡುತ್ತದೆ. ಕೇಂದ್ರ ನರವಿವ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಮಿದುಳಿನಿಂದ ಹೊರಡುವ 12 ಜೊತೆ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ 31 ಜೊತೆ ಮಿದುಳು ಬಳ್ಳಿ ನರಗಳನ್ನು ಒಳಗೊಂಡ ಪರಿಧಿ ನರವಿವ ಅನುಕೂಲಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಮಿದುಳು 3 ಪ್ರಮುಖ ಭಾಗಗಳು ಅಥವಾ ಪ್ರದೇಶಗಳನ್ನು ಹೊಂದಿದೆ. ಅವುಗಳಂದರೆ ಮುಮ್ಮೆದುಳು, ಮಧ್ಯಮೆದುಳು, ಹೆಮ್ಮೆದುಳು. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರ ನೋಡ್ತಾ ಇದ್ದೀರಿ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಿತ್ರ. ಮಿದುಳು, ಮಿದುಳಿನ ರಚನೆ ಮತ್ತು ಭಾಗಗಳನ್ನು ನಾವಿಲ್ಲಿ ಗಮನಿಸಬಹುದು. ಮುಮ್ಮೆದುಳು, ಮಧ್ಯಮೆದುಳು ಹಾಗೂ ಹೆಮ್ಮೆದುಳು ಮತ್ತು ಅಲ್ಲಿ ಕಂಡುಬರುವಂಥ ವಿವಿಧ ಭಾಗಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಮಹಾಮಸ್ತಿಷ್ಕ, ಕಪಾಲ, ಹೈಪೋಥಾಲಮಸ್, ಪಿಟ್ಯೂಟರಿ ಗ್ರಂಥಿ, ಆಮೇಲೆ ಹಿಮ್ಮೆದುಳಿನಲ್ಲಿ ಪಾನ್ಸ್, ಮೆಡುಲಾ ಬ್ಲಾಂಗೆಟ, ಅನುಮಸ್ತಿಷ್ಕ ಹಾಗೂ ಮೆದುಳು ಬಳ್ಳಿಯನ್ನು ಇಲ್ಲಿ ಗಮನಿಸಬಹುದು. ಮಿದುಳಿನ ಭಾಗಗಳು ಮತ್ತು ಕಾರ್ಯಗಳನ್ನು ನಾವಿಲ್ಲಿ ನೋಡ್ತಾ ಹೋದಾಗ, ಮೊದಲನೇದಾಗಿ ಮುಮ್ಮೆದುಳು, ಇದು ಐಚ್ಛಿಕ ಸ್ನಾಯುಗಳ ಚಲನೆಯ ನಿಯಂತ್ರಣ ಮಾಡ್ತಾ ಇದೆ. ಜ್ಞಾನೇಂದ್ರಿಯಗಳಿಂದ ಪಡೆದ ಮಾಹಿತಿ ಸಂಗ್ರಹಣೆ ಅಂದರೆ ಜ್ಞಾಪಕ ಶಕ್ತಿಗೆ ಸಹಾಯ ಆಗ್ತಾ ಇದೆ. ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳ ನಿರ್ವಹಣೆ ಹಾಗೂ ಹಸಿವಿನ ಸಂವೇದನೆ. ನೆಕ್ಸ್ಟ್, ಮಧ್ಯಮೆದುಳು ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ. ಹಾಗೆಯೇ ಹಿಮ್ಮೆದುಳು, ಅದರಲ್ಲಿ ಅನುಮಸ್ತಿಷ್ಕ ನೋಡ್ತಾ ಇದ್ದೀರಿ, ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡುವಂಥದ್ದು. ಐಚ್ಛಿಕ ಕ್ರಿಯೆಗಳ ನಿಖರತೆ, ಉದಾಹರಣೆ ನೇರ ರೇಖೆಯಲ್ಲಿ ನಡೆಯುವುದು, ಬೈಸಿಕಲ್ ಸವಾರಿ, ಒಂದು ಪೆನ್ಸಿಲನ್ನು ಎತ್ತಿಕೊಳ್ಳುವುದು. ಅದೇ ರೀತಿ ಹಿಮ್ಮೆದುಳಿನಲ್ಲಿ ಕಂಡುಬರುವಂಥ ಮೆಡುಲ್ಲ, ಇದರ ಕಾರ್ಯವನ್ನು ಗಮನಿಸ್ತಾ ಹೋದಾಗ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ, ಉದಾಹರಣೆ ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆ. ನೆಕ್ಸ್ಟ್, ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು ನಾವು ನೋಡ್ತಾ ಹೋದಾಗ, ಸ್ನಾಯುಕೋಶಗಳು ವಿಶೇಷ ಪ್ರೋಟೀನುಗಳನ್ನು ಹೊಂದಿದ್ದು ಅವು ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನೂ ಬದಲಿಸಿಕೊಳ್ಳುತ್ತವೆ. ಇದು ಯಾವಾಗ ಉಂಟಾಗುತ್ತದೆಯೋ ಈ ಪ್ರೋಟೀನ್ಗಳ ಹೊಸ ಸಂಯೋಜನೆಯು ಸ್ನಾಯುಕೋಶಗಳಿಗೆ ಗಿಡ್ಡವಾದ ರೂಪ ನೀಡುತ್ತವೆ ಅನ್ನುವಂಥ ಮಾಹಿತಿಯನ್ನು ಗಮನಿಸಬಹುದು. ಹೋಮ್ವರ್ಕ್ ನೋಡ್ತಾ ಇದ್ದೀರಿ, ಮನೆಗೆಲಸ, ಮಾನವನ ಮಿದುಳಿನ ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಹಿಮ್ಮೆದುಳಿನ ಮೆಡುಲ್ಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ. ನೆಕ್ಸ್ಟ್, ಸಸ್ಯಗಳಲ್ಲಿ ಸಹಭಾಗಿತ್ವ. ಇಲ್ಲಿ ಚಿತ್ರಗಳನ್ನು ನೋಡ್ತಾ ಇದ್ದೀರಿ. ಮೊದಲನೇ ಚಿತ್ರ ಮುಟ್ಟಿದರೆ ಮುನಿ ಸಸ್ಯದ ಚಿತ್ರ ಇದೆ. ಎರಡನೆಯದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಬೀಜ ಮೊಳೆಯುವಿಕೆಯ ಒಂದು ಚಿತ್ರವನ್ನು ನಾವಿಲ್ಲಿ ನೋಡಬಹುದು. ಸಸ್ಯಗಳು ನರವ್ಯೂಹವನ್ನಾಗಲಿ ಅಥವಾ ಸ್ನಾಯು ಅಂಗಾಂಶಗಳನ್ನಾಗಲಿ ಹೊಂದಿಲ್ಲ, ಆದರೂ ಅವು ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತವೆ. ಸಸ್ಯಗಳು 2 ವಿಭಿನ್ನ ರೀತಿಯ ಚಲನೆಗಳನ್ನು ತೋರಿಸ್ತಾ ಇವೆ ಅನ್ನುವಂಥ ಮಾಹಿತಿ ನೋಡ್ತಾ ಇದ್ದೀವಿ. ಅವುಗಳಂದರೆ ಬೆಳವಣಿಗೆಯನ್ನು ಆಧರಿಸಿರುವಂಥ ಚಲನೆ, ಇನ್ನೊಂದು ಸ್ವತಂತ್ರ ಚಲನೆ. ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ. ಮುಟ್ಟಿದರೆ ಮುನಿ ಸಸ್ಯದ ಚಿತ್ರವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಇದರ ಪರಿಣಾಮವಾಗಿ ಅವು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಬೆಳವಣಿಗೆಯಿಂದ ಉಂಟಾಗುವ ಚಲನೆ. ಸಸ್ಯಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೆಯುವ ಮೂಲಕ ಪ್ರಚೋದನೆಗಳಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಈ ಬೆಳವಣಿಗೆಯು ನಿರ್ದಿಷ್ಟ ದಿಕ್ಕಿನಲ್ಲಿರುವುದರಿಂದ ಸಸ್ಯವು ಚಲಿಸುತ್ತಿರುವಂತೆ ಕಾಣುತ್ತದೆ. ಬೆಳಕು, ಗುರುತ್ವಗಳಂತಹ ಪರಿಸರದ ಪ್ರಚೋದಕಗಳು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಿಸುತ್ತವೆ. ಈ ನಿರ್ದೇಶಿತ ಅಥವಾ ಅನುವರ್ತನಾ ಚಲನೆಗಳು ಪ್ರಚೋದನೆಯ ಕಡೆಗೆ ಅಥವಾ ಅದರಿಂದ ದೂರವಿರಬಹುದು. ಮೊದಲನೇದು ದ್ವಿತೀಯ ಅನುವರ್ತನೆ ನಾವಿಲ್ಲಿ ನೋಡಬಹುದು. ದ್ವಿತೀಯ ಅನುವರ್ತನೆಯಲ್ಲಿ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯಿಸುತ್ತವೆ.
ಚಿತ್ರಗಳನ್ನು ಗಮನಿಸಬಹುದು. ದ್ವಿತೀಯ ಅನುವರ್ತನೆ. ನೆಕ್ಸ್ಟು ಗುರುತ್ವಾನುವರ್ತನೆ. ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತವೆ, ಹಾಗೆಯೇ ಚಿಗುರುಗಳು ಸಾಮಾನ್ಯವಾಗಿ ಭೂಮಿಯಿಂದ ಮೇಲ್ಮುಖವಾಗಿ ಬೆಳೆಯುತ್ತವೆ. ಭೂಮಿಯ ಅಥವಾ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಚಿಗುರುಗಳ ಮೇಲ್ಮುಖ ಬೆಳವಣಿಗೆ ಮತ್ತು ಬೇರುಗಳ ಕೆಳಮುಖ ಬೆಳವಣಿಗೆಯನ್ನು ಗುರುತ್ವಾನುವರ್ತನೆ ಎಂದು ಕರೆಯುವರು. ಧನ ಗುರುತ್ವಾನುವರ್ತನೆ ಹಾಗೂ ಋಣ ಗುರುತ್ವಾನುವರ್ತನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಜಲಾನುವರ್ತನೆ. ನೀರಿನೆಡೆಗೆ ಬೇರುಗಳ ನಿರ್ದೇಶಿತ ಬೆಳವಣಿಗೆಯನ್ನು ಜಲಾನುವರ್ತನೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ರಾಸಾಯನಿಕ ಅನುವರ್ತನೆ. ರಾಸಾಯನಿಕಗಳ ಕಡೆಗೆ ಸಸ್ಯದ ಬೆಳವಣಿಗೆ. ಇನ್ನೊಂದು ಚಿತ್ರ ನೋಡ್ತಾ ಇದ್ದೀರಿ, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ಭಾಗಗಳನ್ನು ನೋಡಬಹುದು. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಿತ್ರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಟ್ಟಿದರೆ ಮುನಿ ಸಸ್ಯವು ಶೀಘ್ರ ಚಲನೆಯ ಮೂಲಕ ಸ್ಪರ್ಶಕ್ಕೆ ಪ್ರತಿಕ್ರಿಯಿಸ್ತಾ ಇದೆ. ಬೆಳಕು ಅಥವಾ ಕತ್ತಲೆಗೆ ಪ್ರತಿಕ್ರಿಯೆಯಾಗಿ ಸೂರ್ಯಕಾಂತಿಯ ಚಲನೆ ಸಾಕಷ್ಟು ಮಂದಗತಿಯಲ್ಲಿರುತ್ತದೆ. ಸಸ್ಯಗಳ ಬೆಳವಣಿಗೆ ಸಂಬಂಧಿತ ಚಲನೆಗಳು ಇನ್ನೂ ನಿಧಾನವಾಗಿರುತ್ತವೆ. ನೆಕ್ಸ್ಟ್ ವಿದ್ಯುದಾವೇಗಗಳು ಶೀಘ್ರ ಮಾಹಿತಿಯ ವರ್ಗಾವಣೆಯು ಅತ್ಯುತ್ತಮ ಸಾಧನಗಳಾಗಿವೆ, ಆದರೆ ವಿದ್ಯುದಾವೇಗಗಳ ಬಳಕೆಗೆ ಕೆಲವು ಮಿತಿಗಳಿವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅವು ಪ್ರಾಣಿಗಳ ದೇಹದಲ್ಲಿ ನರಾಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪುತ್ತವೆ, ಆದರೆ ಪ್ರತಿಯೊಂದು ಜೀವಕೋಶವನ್ನಲ್ಲ. ಅದೇ ರೀತಿ ಜೀವಕೋಶಗಳು ನಿರಂತರವಾಗಿ ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸಿ ಪ್ರಸರಣ ಮಾಡಲಾರವು. ಆದ್ದರಿಂದ ಬಹುಕೋಶೀಯ ಜೀವಿಗಳು ಜೀವಕೋಶಗಳ ನಡುವೆ ಸಂವಹನ ಸಾಧಿಸಲು ರಾಸಾಯನಿಕ ಸಂವಹನವೆಂಬ ಮತ್ತೊಂದು ವಿಧಾನವನ್ನು ಬಳಸುತ್ತವೆ. ತಯಾರಿಸಿರುವಂಥವರು ರಾಜ್ಯ ಸಂಪನ್ಮೂಲ ಶಿಕ್ಷಕರು ಶ್ರೀ ರಾಘವೇಂದ್ರ ಭಟ್ ಸರ್ ಇವರು. ಮನೆ ಕೆಲಸ ನೋಡ್ತಾ ಇದ್ದೀರಿ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ಅದೇ ರೀತಿ ವಿದ್ಯುತ್ ಆವೇಗಗಳನ್ನು ಸಂವಹನಕ್ಕಾಗಿ ಬಳಸುವುದರ ಅನಾನುಕೂಲತೆಗಳೇನು ಅನ್ನುವಂಥದ್ದು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ಸಸ್ಯ ಹಾರ್ಮೋನುಗಳು. ಆಕ್ಸಿನ್ ಮೊದಲನೇದಾಗಿ, ಸಸ್ಯ ಹಾರ್ಮೋನ್ ಆಕ್ಸಿನ್ ನೋಡ್ತಾ ಇದ್ದೀವಿ. ದ್ವಿತೀಯ ಅನುವರ್ತನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಹಾಯ ಆಗ್ತಾ ಇದೆ? ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆಕ್ಸಿನ್ನ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ನೆಕ್ಸ್ಟ್ ಇನ್ನೊಂದು ಸಸ್ಯ ಹಾರ್ಮೋನ್ ನೋಡ್ತಾ ಇದ್ದೀರಿ, ಜಿಬರ್ಲಿನ್ಗಳು. ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತವೆ. ನೆಕ್ಸ್ಟ್ ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಸಾಮಾನ್ಯವಾಗಿ ಇವು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಇನ್ನೊಂದು ಹಾರ್ಮೋನ್ ಆಬ್ಸಿಸಿಕ್ ಆಮ್ಲ, ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಇದರ ಪರಿಣಾಮಗಳು ಎಲೆಗಳ ಬಾಡುವಿಕೆಯನ್ನು ಒಳಗೊಂಡಿದೆ. ಟಾಸ್ಕ್ ನೋಡ್ತಾ ಇದ್ದೀರಿ, ಸಸ್ಯ ಹಾರ್ಮೋನ್ಗಳನ್ನು ಮತ್ತು ಅವುಗಳ ಕಾರ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ಸರಿಹೊಂದಿಸಿ ಬರಿಬೇಕಾಗ್ತಾ ಇದೆ. ಹಾರ್ಮೋನ್ಗಳನ್ನು ನಾವಿಲ್ಲಿ ಅವುಗಳ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸರಿಹೊಂದಿಸಿ ಬರೆಯುವಂಥದ್ದು ಒಂದು ಟಾಸ್ಕ್ ಇದೆ. ನೋಡ್ತಾ ಇದ್ದೀರಿ, ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು. ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಜಿಬರ್ಲಿನ್ಗಳು ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತದೆ. ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಆಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಇವು ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು. ನೆಕ್ಸ್ಟ್ ಪ್ರಾಣಿಗಳಲ್ಲಿನ ಹಾರ್ಮೋನ್ಗಳನ್ನು ನಾವು ಗಮನಿಸ್ತಾ ಹೋದಾಗ, ಪ್ರಾಣಿ ಹಾರ್ಮೋನ್ಗಳು ಅಂತಃಸ್ರಾವಕ ಗ್ರಂಥಿಗಳ ವ್ಯೂಹದ ಭಾಗವಾಗಿದ್ದು ನಮ್ಮ ದೇಹದಲ್ಲಿ ಎರಡನೇ ವಿಧದ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಈ ಚಿತ್ರವನ್ನು ನೀವಿಲ್ಲಿ ಗಮನಿಸ್ಬೋದು. ಮಾನವರಲ್ಲಿ ಅಂತಃಸ್ರಾವಕ ಗ್ರಂಥಿಗಳು. ಮೊದಲನೇದಾಗಿ ಪಿಟ್ಯುಟರಿ ಗ್ರಂಥಿಯನ್ನು ನೋಡ್ತಾ ಇದ್ದೀರಿ. ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ಇದು ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಬಾಲ್ಯದಲ್ಲಿ ಈ ಹಾರ್ಮೋನಿನ ಕೊರತೆಯಾದರೆ ಕುಬ್ಜತೆ ಉಂಟಾಗುತ್ತದೆ.
ಬಾಲ್ಯದಲ್ಲಿ ಈ ಹಾರ್ಮೋನಿನ ಅತಿಯಾದ ಸ್ರವಿಕೆಯಿಂದ ದೈತ್ಯತೆ ಉಂಟಾಗುತ್ತದೆ. ಕುಬ್ಜತೆ ಹಾಗೂ ದೈತ್ಯತೆ ಎರಡೂ ಚಿತ್ರಗಳನ್ನು ನೀವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಎರಡನೇ ಒಂದು ಗ್ರಂಥಿ ಮತ್ತು ಹಾರ್ಮೋನ್ ನೋಡ್ಬೋದು ಇಲ್ಲಿ, ಥೈರಾಯ್ಡ್ ಗ್ರಂಥಿ. ಇದು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ಮುಂದಿನ ಒಂದು ಗ್ರಂಥಿ ಹಾಗೂ ಹಾರ್ಮೋನ್ ನೋಡ್ತಾ ಇದ್ದೀರಿ, ಅಡ್ರಿನಲ್ ಗ್ರಂಥಿ. ಇದು ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಈ ಹಾರ್ಮೋನ್ ಸಹಾಯ ಮಾಡುತ್ತದೆ. ಅಡ್ರಿನಲಿನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾದಾಗ ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಹೃದಯ ಮತ್ತು ಇತರೆ ಗುರಿ ಅಂಗಗಳ ಅಂಗಾಂಶಗಳ ಮೇಲೆ ವರ್ತಿಸ್ತಾ ಇದೆ. ಅದೇ ರೀತಿ ಹೃದಯದ ಬಡಿತದ ವೇಗವು ಹೆಚ್ಚಾಗಿ ನಮ್ಮ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ. ಜೀರ್ಣಾಂಗ ವ್ಯೂಹ ಮತ್ತು ಚರ್ಮದಲ್ಲಿನ ಸಣ್ಣ ಅಪಧಮನಿಗಳ ಸುತ್ತ ಇರುವ ಸ್ನಾಯುಗಳ ಸಂಕುಚನೆಯಿಂದ ಈ ಅಂಗಗಳಿಗೆ ಹರಿಯುವ ರಕ್ತವು ಕಡಿಮೆ ಆಗುತ್ತದೆ. ಇದು ನಮ್ಮ ಅಸ್ಥಿಪಂಜರದ ಸ್ನಾಯುಗಳಿಗೆ ರಕ್ತದ ಹರಿಯುವಿಕೆಯನ್ನು ತಿರುಗಿಸುತ್ತದೆ. ಪಕ್ಕೆಲುಬು ಸ್ನಾಯುಗಳ ಮತ್ತು ವಪೆಯ ಸಂಕುಚನಗಳಿಂದ ಉಸಿರಾಟದ ಗತಿ ಹೆಚ್ಚಾಗುತ್ತದೆ. ಅದೇ ರೀತಿ ಈ ಎಲ್ಲ ಪ್ರಕ್ರಿಯೆಗಳು ಒಟ್ಟಾಗಿ ಪ್ರಾಣಿಯ ದೇಹವು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ನೆಕ್ಸ್ಟ್ ಮುಂದಿನ ಗ್ರಂಥಿ ಹಾಗೂ ಹಾರ್ಮೋನ್ ನೋಡ್ತಾ ಇದ್ದೀರಿ, ಮೇದೋಜೀರಕ ಗ್ರಂಥಿ. ಇದು ಇನ್ಸುಲಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇನ್ಸುಲಿನ್ ಕೊರತೆ ಮಧುಮೇಹಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಟಾಸ್ಕನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಕೋಷ್ಟಕ ಕೊಡಲಾಗಿದೆ, ಕೋಷ್ಟಕವನ್ನು ಪೂರ್ಣಗೊಳಿಸಲು ಕೇಳಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಅಂತಃಸ್ರಾವಕ ಗ್ರಂಥಿಗಳು, ಅವುಗಳಿಂದ ಸ್ರವಿಕೆಯಾಗುವಂಥ ಹಾರ್ಮೋನು ಮತ್ತು ಕಾರ್ಯಗಳನ್ನು ನಾವಿಲ್ಲಿ ಗಮನಿಸಬಹುದು. ಅದನ್ನು ಇಲ್ಲಿ ಗಮನಿಸಬಹುದು, ಅಂತಃಸ್ರಾವಕ ಗ್ರಂಥಿ, ಹಾರ್ಮೋನು ಹಾಗೂ ಕಾರ್ಯ. ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆಯ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ಕಾರ್ಯ ನೋಡ್ತಾ ಇದ್ದೀರಿ, ದೇಹದ ಬೆಳವಣಿಗೆಯ ನಿಯಂತ್ರಣ. ಇದರ ಕೊರತೆಯಿಂದ ಕುಬ್ಜತೆ ಅಥವಾ ಕುಂಠಿತ ಬೆಳವಣಿಗೆ ಆಗ್ತಾ ಇದೆ. ಅಧಿಕ ಉತ್ಪತ್ತಿಯಿಂದ ದೈತ್ಯತೆ ಅಥವಾ ಮಿತಿಮೀರಿದ ಬೆಳವಣಿಗೆ ಆಗ್ತಾ ಇದೆ. ಎರಡನೇದು ಥೈರಾಯ್ಡ್ ಗ್ರಂಥಿ, ಇದು ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಂಥದ್ದು ಹಾಗೂ ಇದರ ಕೊರತೆಯಿಂದ ಗಳಗಂಡ ರೋಗ ಉಂಟಾಗುವಂಥದ್ದಾಗಲೇ ನೋಡಿದ್ರಿ. ನೆಕ್ಸ್ಟ್ ಮೇದೋಜೀರಕ ಗ್ರಂಥಿ, ಇದು ಇನ್ಸುಲಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತಾ ಇದೆ. ಕಾರ್ಯ ನೋಡ್ತಾ ಇದ್ದೀರಿ, ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ನಿಯಂತ್ರಣ. ಕೊರತೆಯಿಂದ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಉಂಟಾಗುವಂಥದ್ದನ್ನು ಆಗಲೇ ನೋಡಿದ್ರಿ. ಅಂತಃಸ್ರಾವಕ ಗ್ರಂಥಿಗಳು, ಹಾರ್ಮೋನು ಮತ್ತು ಕಾರ್ಯಗಳನ್ನು ನೀವಿಲ್ಲಿ ಗಮನಿಸಬಹುದು. ಮನೆ ಕೆಲಸ ನೋಡ್ತಾ ಇದ್ದೀರಿ, ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ. ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿಯ ಕಾರ್ಯವು ಮಾನವ ದೇಹದ ಸಮತೋಲಿತ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿದೆ. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಿದ್ವಿ. ಧನ್ಯವಾದಗಳು.